फ्रेंड्स वेलकम बैक टू मै चानल इवत्तिन वीडियो बाणंतियरिगे नानु एनु टिप हेल्ता इदीनि अंतंद्रे मगुगे आयिल बात माडिसोदु एष्टु ओळ्ळेदु सो इदन्न यावागलिंद माडिसबहुदु 1 मंथ गे माडिसबहुदा इल्ल 3 मंथ्स गे माडिसोदा अंद्रे नम्म अम्म एल्ल नमगे मगुगे एल्ल 2 तिंगळु वर्गूनु आयिल बात एल्ल मक्कळिगे माडिसिल्ल याकंद्रे इन्नु मक्कळिगे एळे मूळे एळे काल्गळु चेन्नागि कूड्कोबेकु अन्नो कारणक्के अम्म बंदु ननगे 3rd मंथ अंत अन्सुत्ते सो 3rd मंथ गे नानु आयिल बात गे स्टार्ट माडिदु सो ಏನಂತಂದ್ರೆ ಮಗುಗೆ ಕೈ ಕಾಲುಗಳೆಲ್ಲ ಚೆನ್ನಾಗಿ ಕೂಡ್ಕೋಬೇಕು ಅಲ್ಲಿವರೆಗೂ ಆಯಿಲ್ ಬಾತ್ ಬೇಡ ಅಂತ ಹೇಳಿ ಅಮ್ಮ ಆ ತರ ನಮಗೆ ಮನೆಯಲ್ಲಿ ಮಾಡಿಸಿದಿತ್ತು ಸೊ 3 ಮಂತ್ಸ್ ಗೆ ಬಿದ್ದ ಮೇಲೆ ಅಂದ್ರೆ 2 ತಿಂಗಳು ತುಂಬಿ 3ನೇ ತಿಂಗಳಿಗೆ ಬಿದ್ದ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಎಣ್ಣೆ ಸ್ನಾನ ಮಾಡಿಸಬೇಕು ಅಂದ್ರೆ ಆಲ್ರೆಡಿ ನಿಮಗೆ ಜಾನ್ಸನ್ಸ್ ದೆಲ್ಲ ವಿಟಮಿನ್ ಇ ಆಯಿಲ್ ಸಿಗುತ್ತೆ ಆಯಿಲ್ ಬಾತ್ ಗೆನೇ ಸಿಗುತ್ತೆ ಮತ್ತೆ ಆಲಿವ್ ಆಯಿಲ್ ಸಿಗುತ್ತೆ ನಿಮಗೆ ಡಾಕ್ಟರ್ ಹೇಗೆ ಮಗುಗೆ ರೆಫರ್ ಮಾಡ್ತಾರೋ ಸೊ ಆ ಆಯಿಲ್ ಅನ್ನು ಬೈ ಮಾಡಿ ಸೊ ನೀವು ವಾರಕ್ಕೆ 1-2 ಸಲ ಆಯಿಲ್ ಬಾತ್ ಅನ್ನು ಮಗುಗೆ ಮಾಡಿಸಬಹುದು ಓಕೆ ಆಯಿಲ್ ಬಾತ್ ಹೇಗೆ ಮಾಡಿಸೋದು ಮಗುವನ್ನ ನೀಟಾಗಿ ಒಂದು ಸಣ್ಣ ನಿಕ್ಕರ್ ಹಾಕಿಬಿಟ್ಟು ಒಂದು ಟವಲ್ ಮೇಲೆ ಮಲಗಿಸ್ಬಿಟ್ಟು ಮಗುಗೆ ಎಣ್ಣೆ ತಗೊಳ್ಳಿ ಫಸ್ಟ್ ಎಣ್ಣೆ ತಗೊಂಡು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೋ ಇಲ್ಲಿಂದ ಫಸ್ಟ್ ನೀವು ಎಣ್ಣೆನ ಹಾಕಿ ಮಕ್ಕಕ್ಕೆ ಹಾಕ್ತಾರೆ ಬಟ್ ಫಸ್ಟ್ ಟೈಮ್ ಮಕ್ಕಕ್ಕೆ ಹಾಕಿಬಿಟ್ರೆ ಮಗು ಕಣ್ಣೆಲ್ಲ ಉಜ್ಕೊಂಡ್ಬಿಡುತ್ತೆ ಕಣ್ಣೊಳಗಡೆ ಎಣ್ಣೆ ಹೋಯ್ತು ಅಂದ್ರೆ ಮಗು ಅಳೋದಕ್ಕೆ ಶುರು ಮಾಡುತ್ತೆ ಸೋ ಇಲ್ಲಿಂದ ಮಗುಗೆ ಎಣ್ಣೆ ಹಾಕೋದನ್ನ ಶುರು ಮಾಡಿ ಕೈಗಳನ್ನು ನೀಟಾಗಿ ಜಾಯಿಂಟ್ಸ್ ಗೆಲ್ಲ ಆಯಿಲ್ ಹಾಕಿ ನೀಟಾಗಿ ಅಪ್ಲೈ ಮಾಡಿ ಜಾಸ್ತಿ ಜೋರಾಗಿ ತಿಕ್ಕಬಾರದು ಮಗುಗೆ ಲೈಟ್ ಮಸಾಜ್ ಅಷ್ಟೇ ಕೊಡಬೇಕು ಈ ರೀತಿ ಕಾಲ್ಗೆ ಕೈಗೆ ಮೊಣಕಾಲುಗಳಿಗೆ ಪಾದಕ್ಕೆ ಬೆನ್ನಿಗೆ ಮಗುಗೆ ಇಲ್ಲೆಲ್ಲ ಮತ್ತೆ ಸೊಂಟದ ಭಾಗಕ್ಕೆ ಎಲ್ಲ ಮಸಾಜ್ ಮಾಡಿ ಮಸಾಜ್ ಮಾಡಿ ಲಾಸ್ಟ್ ಅಲ್ಲಿ ಸುಮ್ಮನೆ ಕೈಯಲ್ಲಿ ಇರುವಂತ ಎಣ್ಣೆನ ಮುಖಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಇಲ್ಲೆಲ್ಲ ಸ್ಪ್ರೆಡ್ ಮಾಡಿ ಫೇಸ್ ಗೆ ಬಂದು ನೀಟಾಗಿ ಮಗುಗೆ ಸ್ಪ್ರೆಡ್ ಮಾಡಿ ಮಗುಗೆ ನೀಟಾಗಿ ಸ್ಪ್ರೆಡ್ ಮಾಡಿದ ತಕ್ಷಣ ಆಮೇಲೆ ಒಂದು ಸ್ವಲ್ಪ ಆಯಿಲ್ ಅನ್ನು ಎತ್ತುಕೊಂಡು ಲಾಸ್ಟ್ ಅಲ್ಲಿ ತಲೆಗೆ ಅಪ್ಲೈ ಮಾಡಿ ಇನ್ನೇ ನೀವು ಸ್ವಲ್ಪ ತಕ್ಕ ಸ್ನಾನ ಮಾಡಿಸ್ತೀವಿ ಅನ್ನುವಾಗ ತಲೆಗೆ ಅಪ್ಲೈ ಮಾಡಿ ಫೇಸ್ ಗೆ ಎಲ್ಲ ನೀಟಾಗಿ ಬಂದು ಈ ರೀತಿ ನಿಧಾನವಾಗಿ ಇಲ್ಲೆಲ್ಲ ನಿಧಾನವಾಗಿ ಮೂಳೆಗಳಿರುತ್ತಲ್ಲ ಸೊ ನಮಗೆ ಹೇಗೆ ಇಲ್ಲಿ ಗಟ್ಟಿ ಇರುತ್ತೆ ಬಟ್ ಮಗುಗೆ ನಿಧಾನವಾಗಿ ಮಾಡಬೇಕು ಜೋರಾಗಿ ಹಾಕಿ ತಿಕ್ಕೋ ಹಾಗಿಲ್ಲ ನೀಟಾಗಿ ಈ ರೀತಿ ಮಗುಗೆ ಬಂದು ನೀಟಾಗಿ ಇಲ್ಲೆಲ್ಲ ಸ್ಪ್ರೆಡ್ ಮಾಡಿ ಇಲ್ಲೆಲ್ಲ ಕತ್ತಿನ ಭಾಗ ಇಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಬಿಟ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಬಿಟ್ಟು ಬಿಸಿ ಸ್ನಾನ ನೀರು ಸ್ನಾನ ಮಾಡಿಸ್ಬೇಕು ಓಕೆ ಸ್ನಾನ ಮಾಡಿಸ್ತಾ ಇದ್ದೀರಾ ಹುಷಾರಾಗಿ ಮಾಡಿಸಿ ಕೈ ಜಾರುತ್ತೆ ಕಾಲು ಜಾರುತ್ತೆ ಮಗುಗೆ ಬೇರೆ ಆಯಿಲ್ ಮಸಾಜ್ ಮಾಡಿರ್ತೀರಾ ಸೊ ನೀಟಾಗಿ ಸೋಪ್ ಹಾಕಿ ನೀಟಾಗಿ ಎಣ್ಣೆ ಎಲ್ಲ ರಿಮೂವ್ ಮಾಡಿ ಕಿವಿ ಒಳಗಡೆ ಮೂಗೊಳಗಡೆ ಕಣ್ಣಿನೊಳಗಡೆ ಬಾಯಿ ಒಳಗಡೆ ಎಲ್ಲ ಎಣ್ಣೆ ಹೋಗಬಾರ್ದು ಮತ್ತೆ ಮಗುಗೆ ಯೂರಿನ್ ಮಾಡೋ ಪ್ಲೇಸಲ್ಲಿ ಟಾಯ್ಲೆಟ್ ಮಾಡೋ ಪ್ಲೇಸಲ್ಲೆಲ್ಲ ಎಣ್ಣೆ ಜಾಸ್ತಿ ಹಾಕಬಾರ್ದು ಜಸ್ಟ್ ಮಸಾಜ್ ಕೊಟ್ಟರೆ ಸಾಕು ಅಲ್ಲೆಲ್ಲ ಮಸಾಜ್ ಮಾಡಬಾರ್ದು ಅದು ಬಿಟ್ಟು ಇನ್ನೆಲ್ಲ ಕಡೆ ಮಸಾಜ್ ಮಾಡ್ಕೊಳ್ಳಿ ಈಗ ಮಸಾಜ್ ಮಾಡಿದ ಆದಮೇಲೆ ಮಗುಗೆ ನೀಟಾಗಿ ಸ್ನಾನ ಮಾಡಿಸಿ ನೀಟಾಗಿ ಬಟ್ಟೆ ಹಾಕಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಹಾಲು ಕೊಟ್ಟು ಮಲಗಿಸ್ಬಿಡಿ ಓಕೆ ಆಯಿಲ್ ಬಾತ್ ಇಂದ ಏನೇನು ಪ್ರಯೋಜನ ಅಂದ್ರೆ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಮಗು ಚೆನ್ನಾಗಿ ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಮಸಲ್ಸ್ ಎಲ್ಲ ಟೈಟ್ ಬರುತ್ತೆ ಮಗುಗೆ ಹಾಗೆ ಫಿಟ್ ಮಗು ಬಂದು ಹಾಗೆ ಇಲ್ಲೆಲ್ಲನೂ ಹಾಗೆ ಫಿಟ್ ಆಗಿ ಬರುತ್ತೆ ಮಗು ಚೆನ್ನಾಗಿ ಕತ್ತು ನಿಂತ್ಕೊಳ್ಳುತ್ತೆ ಕೈ ಕಾಲುಗಳಿಗೆ ಬಲ ಸಿಗುತ್ತೆ ಅದಕ್ಕೋಸ್ಕರನೇ ಆಯಿಲ್ ಬಾತ್ ಮಾಡೋದು ಇದು ಟ್ರೆಡಿಷನಲ್ ಸೊ ಟ್ರೆಡಿಷನಲ್ ಆಗಿ ಮಾಡಬೇಕು ನನ್ನ ಪ್ರಕಾರ 1 ಮಂತ್ಗೆಲ್ಲ ಕತ್ತು ನಿಂತಿರೋದಿಲ್ಲ ಆ್ಯಂಡ್ ನೆಕ್ಸ್ಟು 2 ತಿಂಗಳಿಗೂ ಕತ್ತು ನಿಂತಿರೋದಿಲ್ಲ ಆದ್ರೂ ಆಯಿಲ್ ಮಸಾಜ್ ಮಾಡಬೇಕು ಅನ್ಕೊಂಡಿರೋರು ನಿಮ್ಮ ಮಗು 1 ತಿಂಗಳು ಕಂಪ್ಲೀಟ್ ಆಗಿ 2 ತಿಂಗಳಿಗೆ ಬಿದ್ದ ಮೇಲೆ ನೀವು ಏನೇ ಊಟ ಮಾಡಿ ಅಟ್ಲೀಸ್ಟ್ 3 ತಿಂಗಳಾದ್ರೂ ಮಗುಗೆ ಕತ್ತ ನಿಲ್ಲೋದಕ್ಕೆ ಟೈಮ್ ತಗೊಳುತ್ತೆ ನಾನು ಯಾಕೆ 3 ತಿಂಗಳಿಗೆ ಆಯಿಲ್ ಬಾತ್ ಮಾಡಿ ಅಂತೀನಿ ಅಂದರೆ ಮಗುಗೆ ಕತ್ತ ನಿಲ್ಲೋದಿಲ್ಲ ಈಗ ನೀವು ಮನೇಲಿ ಒಂಟೊಂಟಿಯಾಗಿರ್ತೀರಾ ಆಸೆಯಿಂದ ಆಯಿಲ್ ಬಾತ್ ಮಾಡ್ಸಕ್ಕೆ ಹೋಗ್ತೀರಾ ಮಗುಗೆ ನೀವು ಎತ್ಕೊಳ್ಳೋಕೆ ಹೋಗಿ ಮಗುಗೆ ಕೈ ಜಾರಿ ಕತ್ತೇನಾದರೂ ಹೀಗೆ ಹೀಗೆ ಅಂದ್ಕೊಳ್ತು ಅಂದರೆ ಸೊ ದೊಡ್ಡವ್ರು ಯಾರಾದರೂ ಒಬ್ಬರ ಜೊತೇಲಿ ಇರಲೇಬೇಕು ಹಾಗಾಗಿ ಆಯಿಲ್ ಬಾತ್ ಮಾಡೋಕ್ಕೆ ಒಂದು 3 ಮಂತ್ಸ್ ಆದರೂ ಟೈಮ್ ಕೊಡಿ 2 ಮಂತ್ ಕಂಪ್ಲೀಟ್ ಆಗಿ 3 ಮಂತ್ಗೆ ಬಿದ್ದಿದ ತಕ್ಷಣ ನೀವು ಬೇಕಾದರೆ ಮಾಡ್ಕೊಳ್ಳಿ ಯಾಕಂದರೆ ಕೆಲವು ಮಕ್ಕಳಿಗೆ ಎಣ್ಣೆ ಸ್ನಾನ ಅನ್ನೋದು ಅಡ್ಜಸ್ಟ್ ಆಗಲ್ಲ ಕೂಲ್ಡ್ ಆಗಿಬಿಡುತ್ತೆ ಸೊ 3 ಮಂತ್ಸ್ಗೆ ಬಿದ್ದ ಮೇಲೆ ಮಗುಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿರುತ್ತೆ ನಿಮ್ಮನ್ನು ಚೆನ್ನಾಗಿ ಗುರುತಿಸುತ್ತೆ ಹಾಗಾಗಿ ನೀವು ಆಯಿಲ್ ಬಾತ್ ಮಾಡುವಾಗ ಮಗು ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಸೊ 3 ಮಂತ್ಸ್ಗೆ ಮಾಡ್ಕೊಳ್ಳಿ 3 ಮಂತ್ಸ್ ಆಫ್ಟರ್ ನೀವು ಯಾವಾಗ ಬೇಕಾದ್ರೂ 3 ವರ್ಷ ಇಲ್ಲ ನೀವು 5 ವರ್ಷ ಆದರೂ ಮಕ್ಕಳಿಗೆ ಆಯಿಲ್ ಬಾತ್ ಮಾಡ್ಬೋದು ಬಟ್ ವಾರಕ್ಕೆ ಒಂದು 2 ಸಲ ಸಾಕು ಜಾಸ್ತಿ ಬೇಡ ಬಿಸಿನೀರಿಗೆ ಬಂದು ನೀಟಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡಿಸಿ ಹುಷಾರು ಕಣ್ಣೊಳಗಡೆ ಮೂಗೊಳಗಡೆ ಕಿವಿ ಒಳಗಡೆ ಎಲ್ಲನೂ ಮಗುಗೆ ಎಣ್ಣೆ ಹೋಗಬಾರ್ದು ಜಾಗ್ರತೆಯಿಂದ ನೀವು ಮಾಡಿಸ್ಬೇಕಾಗತ್ತೆ ಮಗುಗೆ ಉತ್ತಮವಾದಂಥ ರೀತಿಯಲ್ಲಿ ಕತ್ತು ನಿಲ್ಲತ್ತೆ ನೀಟಾಗಿ ನಿಂತ್ಕೊಳ್ತವೆ ಮಕ್ಕಳು ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಮಗು ಹೆಲ್ದಿಯಾಗೂ ಕೂಡ ಬೆಳೆಯುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ ಟೇಕ್ ಕೇರ್ ಬಾಯ್ ಬಾಯ್.